हाय हेलो फ्रेंड्स, वेलकम टू गीता गैलरी। इवत्तु टेस्टी टेस्टी स्नैक आइटम हराभरा कबाब हेगे माडबेकु तोर्सकोड्ता इदीनि। इदक्के बेकाद आइटम्स नोट माड्कोळ्ळि। आलूगड्डे, बटाणी काळु, बीन्स, कैप्सिकम, पालक सोप्पु, बटाणियन्नु मुंदे नेनिट्कोळ्ळि, पनीर तुरी, साल्ट, आमचूर पौडर, गरम मसाला, वण खार। ओंदु प्यान्नल्लि एण्णे हाकोंडु जीरिगे ओग्गरणे हाकि कैप्सिकम, काजु, ಸ್ವಲ್ಪ ಲಿಟಲ್ ಬಿಟ್ ಆಫ್ ಸಾಲ್ಟ್ ಅನ್ನು ಹಾಕೊಂಡು ಚೆನ್ನಾಗಿ ಕ್ಯಾಪ್ಸಿಕಮ್ ಅನ್ನು ಫ್ರೈ ಮಾಡ್ಕೊಳ್ಳಿ। ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಬೇಯಿಸಿದ ಕುಕ್ಕರ್ ನಲ್ಲಿ ಬೇಯಿಸಿದ ಬಟಾಣಿ ಕಾಳು ಬೀನ್ಸ್ ಅನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ। सिम फ्लेम बेयलु बिडी। बेंद नंतर पालक सोप्पन्नु हाट वाटर वाश माड्कोंडु हाकोळ्ळि। फ्राई माडिद बटाणी काळु क्याप्सिकम एल्ल चेन्नागि नुण्णगे पेस्ट माडि ओंदु बौल् गे तेक्कोळ्ळि। इदक्के बेयिसिद आलूगड्डे, पनीर तुरी, वणखार, आमचूर पौडर, गरम मसाला, साल्ट एल्लवन्नू हाकि चेन्नागि मिक्स माड्कोळ्ळि। ಒಂದು ಬೌಲ್ ನಲ್ಲಿ ಮೈದಾ ವಾಟರ್ ಮಿಕ್ಸ್ ಮಾಡಿ ಇಟ್ಕೊಳ್ಳಿ। ಈ ಮಿಶ್ರಣವನ್ನು ಕಟ್ಲೆಟ್ ಆಕಾರದಲ್ಲಿ, ಹರಬರ ಕಬಾಬ್ ಆಕಾರದಲ್ಲಿ ಮಾಡಿ ಡಿಪ್ ಮಾಡಿ ಬ್ರೆಡ್ ಕ್ರಮ್ಸ್ ನಲ್ಲಿ ಚೆನ್ನಾಗಿ ಡಿಪ್ ಮಾಡ್ಕೊಳ್ಳಿ। ಬ್ರೆಡ್ ಕ್ರಮ್ಸ್ ಅನ್ನು ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ। ಸೆಂಟರ್ ಅಲ್ಲಿ ಒಂದು ಕಾಜು ಪೀಸ್ ಅನ್ನು ಇಟ್ಟು ಒಂದು ಪ್ಯಾನ್ ನಲ್ಲಿ ಎಣ್ಣೆಯನ್ನು ಹಾಕೊಂಡು ಡೀಪ್ ಫ್ರೈ ಮಾಡಲು ಇಡಿ। ಎಲ್ಲ ಕಬಾಬ್ ಅನ್ನು ಇದೇ ತರ ಮಾಡಿ ಫ್ರೈ ಮಾಡ್ಕೊಳ್ಳಿ। ಆಯಿಲ್ಲಲ್ಲಿ ಚೆನ್ನಾಗಿ ಸಿಮ್ ಫ್ಲೇಮ್ ನಲ್ಲಿ ಎರಡು ಸೈಡ್ ಡೀಪ್ ಫ್ರೈ ಮಾಡ್ಕೊಳ್ಳಿ। ಡೀಪ್ ಫ್ರೈ ಮಾಡ್ಕೊಂಡ ನಂತರ ಒಂದು ಪ್ಲೇಟ್ ನಲ್ಲಿ ಸರ್ವ್ ಮಾಡಿ। ಇದಕ್ಕೆ ಕಾಂಬಿನೇಷನ್ ಟೊಮ್ಯಾಟೋ ಸಾಸ್, ಪುದೀನಾ ಚಟ್ನಿ ಚೆನ್ನಾಗಿರುತ್ತೆ।